ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸರ್, ಸೂಪರ್ ಸರ್. ಹೇಳಿ ಸರ್, ನೀವು ತಿಮ್ಮಯ್ಯ ಆ್ಯಂಡ್ ತಿಮಯ್ಯದಲ್ಲಿ ನಿಮ್ಮ ಜರ್ನಿ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಇನ್ನೊಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ, ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿದೆ, ಖುಷಿ ಇದೆ. ಎಸ್ಪೆಷಲಿ ಡೈರೆಕ್ಟರ್ ಸಂಜಯ್ ಶರ್ಮಾ ಅವರು ತುಂಬ ಚೆನ್ನಾಗಿ ಈ ಸಿನಿಮಾನ ಬರೆದಿದ್ದಾರೆ ಆ್ಯಂಡ್ ಡಿರೆಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅನಂತ್ನಾಗ್ ಸರ್ ಜೊತೆ ಸಿನಿಮಾ ಮಾಡೋದೇ ಒಂದು ದೊಡ್ಡ ಖುಷಿ, ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ. ಅವ್ರ ಜೊತೆ ನಾಲ್ಕನೇ ಸಿನಿಮಾ, ದಿಗಂತ್ ಸರ್ ಜೊತೆ. ಆಕ್ಚುಲಿ ನನಗೆ ಸರ್ಕಾರಿ ಪ್ರಥಮ ಶಾಲೆ ಸಿನಿಮಾದಿಂದ ಅವ್ರ ಪರಿಚಯ. ಸೊ ಅವತ್ತು ಸ್ಟಾರ್ಟಿಂಗಲ್ಲೆಲ್ಲ ಭಯ ಇತ್ತು, ಬಟ್ ಅವರು ತುಂಬ ನಮ್ಮ ಹತ್ರ ಎಲ್ಲ ಮಾತಾಡೋದಾಗಲಿ, ನಮಗೆ ಗೈಡ್ ಮಾಡೋದಾಗಲಿ ತುಂಬ ತುಂಬ ಹೇಳ್ಕೊಡ್ತಾರೆ. ಸೊ ಆಮೇಲೆ ಆ ಭಯ ಹೊರಟೋಯ್ತು, ರೆಸ್ಪೆಕ್ಟ್ ಜಾಸ್ತಿ ಆಯ್ತು ಅಷ್ಟೇ ಅವ್ರ ಜೊತೆ. ಸೊ ಇದು ನಾಲ್ಕನೇ ಸಿನಿಮಾ ಮಾಡ್ತಾಯಿದ್ದೀನಿ, ಖುಷಿ ಆಗ್ತದೆ. ಅವ್ರದ್ದು ನಾಲ್ಕನೇ ಸಿನಿಮಾ ನಂದು. ಆ್ಯಸ್ ಎ ಹೀರೋ ಆಗಿ ನಾನು ಜಾಸ್ತಿ ಮಾಡಿರೋದೆ ದಿಗಂತ್ ಸರ್ ಜೊತೆ. ಕತೆ ಇನ್ಶೂರ್ ಆಯ್ತು ಫಸ್ಟ್ ಸಿನಿಮಾ, ಆಮೇಲೆ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣ ಇಲ್ಲ ಗಾಳಿಪಟ ಟು, ಇವಾಗ ಇದು ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಇನ್ನೊಂದು ಕಮಿಟ್ ಆಗಿದ್ದೀನಿ ಅವ್ರ ಜೊತೆನೆ. ಈ ಸಿನಿಮಾ ಸ್ಟೋರಿ ಕೇಳಿದ ತಕ್ಷಣ ಒಪ್ಕೊಂಡೆ. ಹೌದು, ಕಾಂತಾರ ಆಗ್ಬೇಕಾದ್ರೆ ನಾನು ಇದು ಒಂದೇ ಸಿನಿಮಾ ಮಾಡಿರೋದು, ಅದೇ ತುಂಬ ಇಷ್ಟ ಆಯಿತು. ಕತೆ ಏನೋ ಒಂಥರ ಹೊಸದಾಗಿದೆ, ಆ್ಯಂಡ್ ಒಂಥರ ಎಮೋಷನ್ಸ್ ಇದೆ. ಒಂದು ಒಳ್ಳೊಳ್ಳೆ ಎಲ್ಲ ಪಾತ್ರಗೂ ಸಮಾನವಾದ ತೂಕ ಇದೆ. ಒಂದು ಪಾತ್ರಕ್ಕೆ ರಿಲೇಷನ್ಶಿಪ್ ನಮ್ಮ ಲೈಫಲ್ಲಿ ಇರುತ್ತೆ, ಅದನ್ನು ತುಂಬ ಚೆನ್ನಾಗಿ ನೀಟಾಗಿ ತೋರಿಸಿದ್ದಾರೆ. ಕೆಲವೊಂದು ಸಿನಿಮಾಗಳಲ್ಲಿ ಅದೊಂದು ಆ ಪಾತ್ರಕ್ಕೆ ನೀವು ಜೀವ ತುಂಬಿದ್ದೀರಿ, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿದೆ ಸರ್? ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಜಗಣ್ಣ ಅಂತ ಒಂದು ಕ್ಯಾರೆಕ್ಟರ್ ಇದರಲ್ಲಿ, ದಿಗಂತ್ ಸರ್ ಅವ್ರ ಮನೆ, ಆ ಮನೇನ ಅವ್ರ ಅಪ್ಪ ಬಿಟ್ಟೋದ್ಮೇಲೆ, ಅಂದರೆ ಅವರು ಹೋದ್ಮೇಲೆ ನಾನು ಮನೇನ ಟೇಕ್ ಕೇರ್ ಆಗಿರ್ತೀನಿ. ಸೊ ಒಂದು ಜವಾಬ್ದಾರಿ ಇತ್ತು ಮನುಷ್ಯ, ಇವನಿಗೆ ಜವಾಬ್ದಾರಿ ಇಲ್ಲ ಅನ್ನೋ ಥರ ನನ್ನ ತಲೆಯಲ್ಲಿ. ಸೊ ಇವರಿಬ್ಬರ ಮಧ್ಯೆ, ಅಂದರೆ ಆಮೇಲೆ ದಿಗಂತ್ ಸರ್ ಅವರ ಅಜ್ಜ ಅಂದರೆ ಅನಂತನಾಗ್ ಸರ್ ಅವರು ಬರ್ತಾರೆ ಆ ಮನೆಗೆ. ಸೊ ಅವರಿಬ್ಬರುಗಳ ಮಧ್ಯೆ ಇರುವಂಥ ಒಂದು ಪಾತ್ರ ಜಗಣ್ಣ ಅಂತ. ಓಕೆ ಸರ್, ಈಗ ಡಿಸೆಂಬರ್ 2ಕ್ಕೆ ರಿಲೀಸ್ ಆಗ್ತಿದೆ, ಹೇಗಿದೆ ಎಕ್ಸ್ಪೆಕ್ಟೇಷನ್ ಎಷ್ಟು? ತುಂಬ ನನಗಂತೂ ಟ್ರೈಲರ್ ನೋಡಿದ್ದೀನಿ ಈಗ, ತುಂಬ ಖುಷಿಯಾಗಿದೆ. ಎಸ್ಪೆಷಲಿ ಅನೂಪ್ ಸಲೀನ್ ಅವರ ಮ್ಯೂಸಿಕ್ ಅಂತ ಅದ್ಭುತವಾಗಿದೆ. ಎಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಲಿರಿಕ್ಸ್ ಪ್ರಮೋದ್ ಮೊರಂತೆ ಅವರು ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾಟೋಗ್ರಫಿ ಅಂತೂ ಬ್ರಿಲಿಯಂಟ್, ಆ ರಿಚ್ನೆಸ್ ಸಿನಿಮಾದಲ್ಲಿ ತೋರಿಸ್ತಾ ಇದೆ. ಸೊ ನನಗಂತ ಐ ಹೋಪ್ ಡೆಫಿನೆಟ್ ಈ ಸಿನಿಮಾ ಗೆಲ್ಲುತ್ತೆ ಅನ್ನುವಂಥದ್ದು. ಸೊ ಜನ ಗೆಲ್ಲಿಸ್ಬೇಕು ಅಷ್ಟೇ. ಇನ್ನು ಓಕೆ, ಟೋಟಲ್ ಆಗಿ ತಿಮ್ಮಯ್ಯ ಆ್ಯಂಡ್ ತಿಮಯ್ಯ ಸಿನಿಮಾ ಬಗ್ಗೆ ಸಿನಿ ಪ್ರೇಕ್ಷಕರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಿ? ಅದೇ ಡಿಸೆಂಬರ್ 2ಕ್ಕೆ ಈ ಸಿನಿಮಾ ಥಿಯೇಟರ್ ರಿಲೀಸ್ ಆಗ್ತಾ ಇದೆ. ಒಳ್ಳೆ ಕನ್ನಡ ಸಿನಿಮಾನ ಯಾವತ್ತೂ ನಮ್ಮ ಕನ್ನಡ ಜನರು ಬಿಟ್ಕೊಟ್ಟಿಲ್ಲ. ಈ ಸಿನಿಮಾ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಥಿಯೇಟರ್ಗೆ ಫಸ್ಟ್ ಡೇ ಬಂದು ಫಸ್ಟ್ ಶೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.